ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಚುನಾವಣಾ ಚಾಣಕ್ಯ. ದೇವನಹಳ್ಳಿಯಲ್ಲಿ ಅಮಿತ್ ಶಾ ಅವರು ಮೆಗಾ ರೋಡ್ ಶೋ ನಡೆಸುತ್ತಾರೆ. ಓಕೆ, ಇವತ್ತು ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿಸೋಯಿತು. ಇನ್ನು ನಾಳೆಯಿಂದ ರೋಡ್ ಶೋಗಳ ಭರಾಟೆ. ಒಂದು ಕಡೆ ಪ್ರಧಾನಮಂತ್ರಿಗಳು, ಮತ್ತೊಂದು ಕಡೆ ರಾಷ್ಟ್ರದ ಗೃಹ ಸಚಿವರು. ಮಧ್ಯಾಹ್ನ 3:45 ಸಂಜೆ 5:15 ರೋಡ್ ಶೋ. ಸಂಜೆ 6 ಗಂಟೆಗೆ ಅಮಿತ್ ಶಾ ಅವರು ಖಾಸಗಿ ಹೋಟೆಲ್ಗೆ ಬರ್ತಾರೆ. ರಾತ್ರಿ 7:15 ಅಥವಾ 7:35 ಬಿಜೆಪಿ ನಾಯಕರ ಜೊತೆಗೆ ಮೀಟಿಂಗ್ ನಡೆಸ್ತಾರೆ. ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಕುರಿತು ಚರ್ಚೆ ನಡೆಸ್ತಾರೆ. ಸೋ ಅಧಿಕಾರವನ್ನು ಮತ್ತೊಮ್ಮೆ ಹಿಡಿಯಲೇಬೇಕು ಅಂತ ಪಣ ತೊಟ್ಟಿರುವ ರಾಜ್ಯದ ಭಾರತೀಯ ಜನತಾ ಪಕ್ಷ ತನ್ನ ಸರ್ವ ಸಿಸ್ಟಮ್ ಅನ್ನು ಕೂಡ, ನೆಟ್ವರ್ಕ್ ಅನ್ನು ಕೂಡ ಬಳಸಿಕೊಂಡು, ತನ್ನ ಸರ್ವಶಕ್ತಿಯನ್ನು ಬಳಸಿಕೊಂಡು ಎಲ್ಲ ರೀತಿಯ ಪ್ರಯತ್ನದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಭಾಗಿಯಾಗಿದೆ. ಇನ್ನು ಕಾಂಗ್ರೆಸ್ನವರ ಪ್ಲ್ಯಾನ್ ಆಫ್ ಆ್ಯಕ್ಷನ್ಸ್ ಏನೂ ಗೊತ್ತಾಗ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರನ್ನ ಕರೆಸ್ತಾರಾ, ಪ್ರಿಯಾಂಕಾ ವಾದ್ರಾ ಗಾಂಧಿ ಅವ್ರನ್ನ ಕರೆಸ್ತಾರಾ, ಅಥವಾ ಸೋನಿಯಾ ಗಾಂಧಿ ಅವರೇ ಬಂದು ಹೋಗ್ತಾರಾ? ಪಾಪ ಅವರಿಗೆ ಹುಷಾರಿಲ್ಲ ಅಂತ ಅನಿಸುತ್ತೆ ಸೋನಿಯಾ ಗಾಂಧಿ ಅವರಿಗೆ. ಐ ಬಿಲೀವ್ ಶಿ ಈಸ್ ಆಲ್ ರೈಟ್ ನಾವ್. ಅವರೇ ಬರ್ತಾರಾ ಅಥವಾ ಬೇರೆ ಇನ್ನೊಂದೇನಾದರೂ ಪ್ಲ್ಯಾನ್ ಆಫ್ ಆ್ಯಕ್ಷನ್ಸ್ನ ಇಟ್ಕೊಂಡಿದ್ದಾರಾ? ವಿ ಶುಡ್ ವೆಯ್ಟ್ ಫಾರ್ ದಿ ಸೇಮ್.